ಯಶಸ್ವಿ 12 ವರ್ಷಗಳ ಸೇವೆಯ ಬಳಿಕ ಇದೀಗ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಸಂಸ್ಥೆ ಉಡುಪಿಯಲ್ಲೂ ಕ್ಯಾನ್ಸರ್ ಆಸ್ಪತ್ರೆ ತೆರೆಯಲು ಯೋಜನೆ ರೂಪಿಸಿದೆ. ಈಗಾಗಲೇ ಎಂಐಒ ಉಡುಪಿಯ ಶಾರದಾ ಕಲ್ಯಾಣ ಮಂಟಪ ಬಳಿ ಸುಸಜ್ಜಿತ ಡೇ ಕೇರ್ ಸೆಂಟರ್ ಅನ್ನು ಹೊಂದಿದೆ. ಪ್ರತಿನಿತ್ಯ ಇಲ್ಲಿಗೆ ಕ್ಯಾನ್ಸರ್ ರೋಗಿಗಳು ಭೇಟಿ ನೀಡುತ್ತಿದ್ದು ಎಲ್ಲ ಹಂತದಲ್ಲಿ ಇರುವವರಿಗೆ ವೈದ್ಯಕೀಯ ಸೇವೆಯನ್ನು ಈ ಕೇಂದ್ರದಲ್ಲಿ ನೀಡಲಾಗುತ್ತಿದೆ. ಕ್ಯಾನ್ಸರ್ ಆಸ್ಪತ್ರೆ ಡೆಡಿಕೇಟೆಡ್ ಸೆಂಟರ್ ಆಗಿರಬೇಕು ಎಂಬುದು ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸುರೇಶ್ ರಾವ್ ಅವರ ಕನಸು. ಯಾಕಂದ್ರೆ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾದ ರೋಗಿಯು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸೈಕೋಲಾಜಿಕಲ್ ಆಗಿ ಪ್ರಭಾವಕ್ಕೆ ಒಳಗಾಗಿರ್ತಾನೆ. ಇಂತಹ ರೋಗಿಗೆ ಗುಣಮಟ್ಟದ ವೈದ್ಯಕೀಯ ನೆರವು ನೀಡಲು ಒಂದೇ ಕಟ್ಟಡದೊಳಗೆ ಸುಸಜ್ಜಿತ ವ್ಯವಸ್ಥೆ ಇರುವ ಎಲ್ಲ ಯಂತ್ರೋಪಕರಣಗಳು ಬೇಕಾಗ್ತವೆ. ಮುಖ್ಯವಾಗಿ ರೇಡಿಯೇಷನ್, ಕೋಮೋಥೆರಪಿ, ಕೌನ್ಸೆಲಿಂಗ್ ಸಹಿತ ಪ್ರತಿಯೊಂದು ವ್ಯವಸ್ಥೆಯು ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ. ಮಂಗಳೂರಿನ ಎಂಐಒ ಆಸ್ಪತ್ರೆ 12 ವರ್ಷಗಳಿಂದ ಯಶಸ್ವಿಯಾಗಿ ಕ್ಯಾನ್ಸರ್ ರೋಗಿಗಳ ಸೇವೆಯಲ್ಲಿ ನಿರತವಾಗಿದೆ. ಅದೇ ಮಾದರಿಯ ಸುಸಜ್ಜಿತ ಆಸ್ಪತ್ರೆಯನ್ನ ಉಡುಪಿಯಲ್ಲೂ ತೆರೆಯುವ ಯೋಜನೆಯನ್ನ ನಿರ್ದೇಶಕ ಡಾಕ್ಟರ್ ಸುರೇಶ್ ರಾವ್ ಹಾಕಿಕೊಂಡಿದ್ದಾರೆ. ಈಗ ಕ್ಯಾನ್ಸರ್ ಹಾಸ್ಪಿಟಲ್ ಅಂದ್ರೆ ಅದು ತುಂಬಾ ಒಂದು ಡೆಡಿಕೇಟೆಡ್ ಸೆಂಟರ್ ಇರಬೇಕು ಕ್ಯಾನ್ಸರ್ಗೆ ಮಾತ್ರ. ಯಾಕಂದ್ರೆ ಕ್ಯಾನ್ಸರ್ ಇಸ್ ಎ ಪ್ರಾಬ್ಲಮ್, ಅಂದರೆ ಫೈನಾನ್ಷಿಯಲ್ ತೊಂದರೆ ಇರ್ತದೆ ಹಣದ್ದು, ಮತ್ತು ಮಾನಸಿಕವಾಗಿ ಒಂದು ತೊಂದರೆ ಕೊಡುವಂಥದ್ದು, ಸೋಷಲ್ ಅಂತ ಹೇಳ್ತೇವೆ, ಮತ್ತು ಸೈಕಾಲಜಿಕಲ್ ಇಫೆಕ್ಟ್ ಇದೆಲ್ಲ ಇರ್ತದೆ ಕ್ಯಾನ್ಸರಲ್ಲಿ. ಸೊ ಅದನ್ನು ಆಲ್ ಟ್ರೀಟ್ಮೆಂಟ್ ಅಂಡರ್ ಒನ್ ರೂಫ್, ಅಂದರೆ ಸರ್ಜರಿ, ರೇಡಿಯೇಷನ್, ಕಿಮೊಥೆರಪಿ, ಕೌನ್ಸಿಲಿಂಗ್, ಸ್ಪೆಷಲೈಸ್ಡ್ ಆಂಕಾಲಜಿ ನರ್ಸಿಂಗ್, ಸ್ಪೆಷಲೈಸ್ಡ್ ರಿಸೆಪ್ಷನ್, ಮತ್ತು ಎಲ್ಲ ಇದರಲ್ಲಿ ಇದ್ದರೆ ಮಾತ್ರ ಡಯಟಿಷಿಯನ್, ಸ್ಪೀಚ್ ಥೆರಪಿಸ್ಟ್ ಎಲ್ಲ ಬೇಕಿದಕ್ಕೆ ಆಂಕಾಲಜಿಗೆ. ಇದನ್ನೆಲ್ಲ ನಾವು ಉಡುಪಿಯಲ್ಲಿ ಆದಷ್ಟು ಬೇಗ ನಾವೊಂದು ಆಸ್ಪತ್ರೆಯನ್ನು ಕನ್ಸ್ಟ್ರಕ್ಟ್ ಮಾಡಿ ಈ ಎಲ್ಲ ಸೇವೆಯನ್ನು ಇಲ್ಲಿ ಮಂಗಳೂರಲ್ಲಿದ್ದಾಗೆ ಉಡುಪಿಯಲ್ಲಿ ಕೂಡ ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡಬೇಕಂತೇಳಿ, ಫುಲ್ ಫ್ಲೆಜ್ ಕ್ಯಾನ್ಸರ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಬೇಕಂತೇಳಿ ನಮ್ಮ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೇವೆ. ಆದರೆ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಹೇಳಿದರೆ ಅದು ತುಂಬ ಒಂದು ವೆಚ್ಚದ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ ನಾವು. ಯಾಕಂದರೆ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಗಳಿರ್ತವೆ, ವೆರಿ ಕಾಂಪ್ಲಿಕೇಟೆಡ್, ಅಂದರೆ ಪೆಟ್ ಸ್ಕ್ಯಾನ್ ಬೇಕು. ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಪೆಟ್ ಸ್ಕ್ಯಾನ್ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ. ಲೀನಿಯರ್ ಆಕ್ಸಿಲರೇಟರ್ ಬೇಕು, ಅದೊಂದು ದೊಡ್ಡ ರೇಡಿಯೇಷನ್ ಕೊಡುವಂಥ ಒಂದು ಯಂತ್ರ, ಅದು ಬೇಕು. ಮತ್ತು ಸಿ ಟಿ ಸ್ಕ್ಯಾನ್, MRI, ಮತ್ತು ಸೊಫಿಸ್ಟಿಕೇಟೆಡ್ ಲ್ಯಾಬ್ ಇದೆಲ್ಲ ಬೇಕು. ಸೊ ಇದರಿಂದ ನಾವು ಒಳ್ಳೆ ಥರದಲ್ಲಿ ಪ್ಲ್ಯಾನ್ ಮಾಡಿ ಅದರನ್ನು ನಾವು ಮಾಡಬೇಕಂತೇಳಿ ನಮ್ಮ ಒಂದು ಯೋಜನೆ ಇದೆ. ಅದೊಂದು 2-3 ವರ್ಷದಲ್ಲಿ ನಾವು ಉಡುಪಿ ಜನರ ಇಲ್ಲಿಯ ಡೇ ಕೇರ್ ಸೆಂಟರ್ ನಮ್ಮ ರೆಸ್ಪಾನ್ಸ್ ನೋಡಿ ಅದನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲೇ ಪೂರ್ಣ ಪ್ರಮಾಣದ ಕಟ್ಟಡ ಕಟ್ಟಿ ಎಲ್ಲಾ ಬಗೆಯ ಸಲಕರಣೆಗಳನ್ನು ತರಿಸಿ ಸುಸಜ್ಜಿತ ಲ್ಯಾಬ್ ಮಾಡುವ ಯೋಜನೆ ಡಾಕ್ಟರ್ ಸುರೇಶ್ ರಾವ್ ಅವರದ್ದಾಗಿದೆ. ಈಗಾಗಲೇ ಉಡುಪಿಯ ಎಂಐಒ ಡೇ ಕೇರ್ ಸೆಂಟರ್ಗೆ ಉತ್ತಮ ರೆಸ್ಪಾನ್ಸ್ ಬರುತ್ತಿದೆ. ಮುಂದಿನ ದಿನಗಳಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸುವ ಗುರಿಯನ್ನ ಎಂಐಒ ಹೊಂದಿದೆ. ಎಲ್ಲ ಸ್ಟೇಜ್ನಲ್ಲಿರುವ ಕ್ಯಾನ್ಸರ್ ರೋಗಿಗಳು ಉಡುಪಿಯ ಎಂಐಒ ಡೇ ಕೇರ್ ಸೆಂಟರ್ನ ನಗುಮುಖದ ಸೇವೆಯನ್ನ ಮೆಚ್ಚಿಕೊಂಡಿದ್ದಾರೆ.